ಇಲ್ಲೂ ಅವಾಯ್ಡ್ ಮಾಡಿಲ್ಲ ಅಂದರೆ ಹೊಡಿತು ಅಂದರೆ ಅವನೇ ಹಣ್ಣಿಂಗ್ ಕುಡಿಯಲ್ಲ ಇಲ್ಲೂ ಮಾರ್ಕ್ ಕಾಣಿಸ್ತಾ ಇದೆ. ಕರಡಿ ಸಡಿದ ಬಂದರೆ ಎಂಥದ್ದು ಇಲ್ಲ, ಕಸ ಕೊಂಬಿಟ್ರೆ ಭಯಂಕರವಾಗಿದೆ. ಮುಳ್ಳು ಮುಳ್ಳು ಮಂಗಗಳು ಕಟ್ಟೋ ಜಾಸ್ತಿ ಇದೆಯಲ್ಲ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೆ ಸಿ ಟಿ ಸಿ ಫಿಲ್ಮ್ಸ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಆ್ಯಕ್ಚುಲಿ ಒಂದು ಸೂಪರ್ ಆಫ್ ಜಾಗಕ್ಕೆ ಹೋಗ್ತಾಯಿದ್ದೀವಿ. ನೋಡ್ತಿರ್ಬೋದು ಒಂದು ಸ್ವಲ್ಪ ಕಾಡು ಥರ ಏನೋ ಇಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ. ಸೊ ಇದು ಹೋಗ್ತಿರೋ ಜಾಗ ಬಂದುಬಿಟ್ಟು ಒಂದು ಪುಣ್ಯಕ್ಷೇತ್ರ, ಗಿಣಿ ವಜ್ರ ಅಂತ ಕೂಡ ಕರೀತಾರೆ. ಇನ್ನೊಂದು ಹೆಸರಲ್ಲಿ ಇದಕ್ಕೆ ಕಡವೇಗರೆ ರಂಗನಾಥ ಸ್ವಾಮಿ ವಜ್ರ ಅಂತ ಕೂಡ ಇದಕ್ಕೆ ಕರೀತಾರೆ. ಸೊ ಅಲ್ಲಿಗೆ ನಾವು ಹೋಗ್ತಾಯಿದ್ದೀವಿ, ನೋಡ್ತಿರ್ಬೋದು ಬೈಕಲ್ಲಿ. ಸೊ ಸ್ವಲ್ಪ ಇದು ರೂಟ್ ಬಂದುಬಿಟ್ಟು ಡೀಪ್ ಫಾರೆಸ್ಟ್ ಥರ ಇರೋ ಥರ ಇದೆ. ಸೊ ಸ್ವಲ್ಪ ನನಗೂ ಸ್ವಲ್ಪ ಏನೋ ವಿಚಿತ್ರವಾಗಿ ಅನ್ನಿಸ್ತಾ ಇದೆ ರೋಡೆಲ್ಲ. ನೋಡೋಣ, ವಿಡಿಯೋನ ಕೊಡೆ ತನಕ ನೋಡಿ, ಎಂಜಾಯ್ ಮಾಡಿ. ಕಾಲ್ದಾರಿ ಥರ ಇದೆ, ಇಲ್ಲಿ ನಾವು ಹಿಂದೆ ಕಡೆ ಅಲ್ಲೇ ಹಿಂದೆ ಕಡೆ ಇದ್ವಲ್ಲ, ಅಲ್ಲಿಂದ ತನಕ ಅಷ್ಟೇ ವೆಹಿಕಲ್ಸ್ ಎಲ್ಲ ಮೂವ್ಮೆಂಟು, ಇಲ್ಲೆಲ್ಲ ಓಡಾಡಲ್ಲ. ಕಾರಲ್ಲ ಬರೋಕ್ಕಾಗಲ್ಲ, ಕಾರಲ್ಲ ಆಗಲ್ಲ. ನಾವೇ ಇಷ್ಟು ಜನ ಹೋಗ್ತಿರೋದು, ಯಾರು ಎದುರುಗಡೆ ಸಿಗ್ತಾರೆ ಇಲ್ಲ. ಇಲ್ಲಿ ಇನ್ನು ಯಾರು ಬರಲ್ಲ, ಬಂದ್ರೆ ಪ್ರಾಣಿಗಳು ಬರ್ಬೇಕಷ್ಟೇ. ಯಾರೋ ಬಂದ್ರು ಪ್ರಾಣಿಗಳು, ಯಾರೋ ಬಂದ್ರು. ಏನಿದು ಸಿಹಿಯಾಗಿದೆ, ಭಯವಾಗಿದೆ, ಭಯಂಕರವಾಗಿದೆ. ಮುಳ್ಳು ಮುಳ್ಳು ಅಲ್ವಾ, ಮುಳ್ಳು ಕೂಡ ಇದೆ. ಟೈರ್ಗೆ ಸರಿ ಪಂಜಾ ಹಂಗೆ ಸರ್, ನಂದಂತೂ ಮುಂದೆಗಡೆ ಫ್ಲ್ಯಾಟ್ ಹಾಕಿದೆ. ಸೊ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ, ಇಲ್ಲೇನಾದರೂ ನೀವೇನಾದರೂ ಓಡಾಡಿದ್ರೆ ಏನಿದ್ರೆ ಕಮೆಂಟ್ ಮಾಡಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ತಿಳಿಸಿ. ಇಲ್ಲು ಅವಾಯ್ಡ್ ಮಾಡಿಲ್ಲ ಅಂದರೆ ಹೊಡಿತು ಅಂದರೆ ಅವನೇ ಹಣ್ಣಿಂಗ್ ಕುಡಿಯಲ್ಲ ಇಲ್ಲು. ಫ್ರೆಂಡ್ಸ್, ರೋಡು ಚಿಕ್ಕದು, ಎರಡೂ ಸರ್ ಓಹೋ ಸ್ಲೋವಾಗಿ ಹೋಗ್ಬೇಕು ಈ ಥರ ಮುಳ್ಳಿದ್ದಾಗ. ಇಲ್ಲ ಅಂದರೆ ನೋಡಿ, ಇಲ್ಲಿ ಲೆಫ್ಟಿಗೆ ಹೋಗ್ಬೇಕಾ ರೈಟಿಗೆ ಹೋಗ್ಬೇಕಾ? ಯಪ್ಪ ಇದೇನು ಮಾಡಿದ್ರೆ, ಹಿಂಗೋದ್ರೆ ಹಿಂಗೆ ಹೋಗ್ತೀವಲ್ವಾ? ಹಿಂಗೋದ್ರೆ ವಜ್ರಕ್ಕೆ ಹೋಗ್ತೀವಿ. ಹೌದಾ? 100% ತೊಂದರೆ ಇಲ್ಲ, ನನ್ನ ಇಷ್ಟೇ ನನಗೆ ಎಂಜಾಯ್ ಆಯ್ತು. ನನಗೆ ವಾಪಸ್ ಹೋದ್ರೂ ನಡೆಯುತ್ತೆ, ಎಲ್ಲಿಗೆ ಹೋದ್ರೂ ನಡೆಯುತ್ತೆ. ವಜ್ರಕ್ಕೆ ಹೋಗ್ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಇದೇನೆ ಒಳ್ಳೆ ಥ್ರಿಲ್ಲಿಂಗ್ ಆಗಿದೆ ಆ್ಯಕ್ಚುಲಿ ಹೋಗ್ತಿರೋದು. ನೋಡಿಲ್ಲಿ ಸ್ವಲ್ಪ ಒಳ್ಳೆ ರೋಡ್ ಥರ ಕಾಣಿಸ್ತಾ ಇದೆ. ನೋಡಿದ್ರೆ ಎಲ್ಲಾದರೂ ಈ ಥರ ಕಾಡು ಥರ ಸಿಕ್ಬಿಟ್ರೆ ಎಲ್ಲರೂ ಈ ಥರ ಮಾಡಿಬಿಡ್ತಾರೆ, ಕಚ್ಚಿತ ಮಾಡಿಬಿಡ್ತಾರೆ. ಪ್ರಾಬ್ಲಮ್ಮು ಅದು ದೇವಸ್ಥಾನ ಹಂಗಲ್ಲ. ಯಾವ ದೇವಸ್ಥಾನ? ಓಕೆ ಓಕೆ. ಅಲ್ಲಿದೆ ಅದೇ ದೇವಸ್ಥಾನ. ಇದೆ ರೂಟ, ವೆಹಿಕಲ್ಸ್ ಎಲ್ಲ ಓಡಾಡಿರೋ ಮಾರ್ಕ್ ಕಾಣಿಸ್ತಾ ಇದೆ. ಕರಡಿ ಸೈಡಿಂದ ಬಂದ್ರೆ ಎಂಥದ್ದು ಇಲ್ಲ, ಕ್ಯಾಚ್ ಹಾಕೊಂಬಿಟ್ರೆ ಕರಡಿ ಎಲ್ಲ ಟೂಲ್ಸ್ ತೊಗೊಂಬಂದು ಒಂದೇ ಸಲ ಬ್ಯಾಟಿಂಗ್ ಮಾಡ್ತಾನೆ ನಮ್ಮನ್ನ. ಯಾವುದೋ ಕೆರೆ ಹಳ್ಳ ಹರಿತಿತ್ತು ಅಂತ ಕಾಣತ್ತಿಲ್ಲಿ. ಯಪ್ಪ ಹಿಂಗಿದೆ ರೂಟ್. ಇದು ಕಾರ್, ಇದು ಗಾಡಿ ಟ್ರ್ಯಾಕ್ಟರ್ ಗಿಟ್ರ್ ಬರುತ್ತೆ ಅಲ್ಲ? ಏಜಾಗಿದೆ, ಮಿಸ್ ಆದ್ರೆ ಕಣ್ಣಿ ಹೊಡ್ಸ್ಕೊಂತೀವಿ. ಹ್ಮ್, ಸಕತ್ ನೋಡಿ ಇಲ್ಲಿ ಹಳ್ಳ ತರ ಇದೆ. ಯಪ್ಪ
ಗುಂಡಿ ತೆಗ್ದ್ಬಿಟ್ಟಿದ್ದಾರೆ ಇಲ್ಲಿ. ಇದು ಹೋಟ್ಲಿ ಯಾವಾಗಲೂ ಒಂದ್ಸಲ ಕೆರೆ ಆಯ್ತು ಅಂತ ಕಾಣುತ್ತೆ. ಕೆರೆ ಇರೋಲ್ಲ, ನೀರು ಬತ್ತೋಗಿದೆ. ಎಲ್ಲ ಎಜುಕೇಟೆಡ್ ಪೀಪಲ್ಸ್, ಎಲ್ಲ ಗ್ರಾಜುಯೇಟ್ ಪೀಪಲ್ಸ್ ಎಲ್ಲ ಇಲ್ಲಿ ಎಣ್ಣೆ ಎಣ್ಣೆ ಹೊಡೆದು ಕೊಟ್ಲಿ ಬಿಸಾಕೋದು. ಫೈನಲಿ ರೋಡ್ ಬಂದ್ವಿ. ವಿನಯ್ ಅಷ್ಟು ಬೇಕತ್ ಬೇಕಾ? ಇಲ್ಲ, ಎಲ್ಲ ಟೂ ವೀಲರ್ ಹೋಗುತ್ತೆ ಅಂತ ಹೇಳಿದ್ರಲ್ಲ ಅವರು. ನೋಡಿ ಸ್ನೇಹಿತರೆ, ನಿಮಗೂ ಅಲ್ಲಿ ಕಾಣಿಸ್ತಿರ್ಬೋದು ಟೆಂಪಲ್ ಮೇಲ್ಗಡೆ, ಮೇಲ್ಗಡೆ ಟೆಂಪಲ್ ಕಾಣಿಸ್ತಿರ್ಬೋದು ನೋಡಿ ಮೇಲೆ. ಅಲ್ಲಿ ಅದೇನೆ ಟೆಂಪಲ್ಲು ದೇವಸ್ಥಾನ ಏನು ಕಾಣಿಸ್ತಿರೋದಿಲ್ಲ ಚಿಕ್ಕದಾಗಿ. ಕಡೆಗೆ ವಜ್ರ ಇದೆಲ್ಲ ಫಾರೆಸ್ಟಾ? ಅಲ್ಲಿ ಫುಲ್ ಮೇಲೆ ವರ್ಗೂ ಬೈಕ್ ಹೋಗುತ್ತಂತೆ. ಬೈಕಲ್ಲಿ ಹೋಗ್ಬಿಡೋಣ ಬನ್ನಿ. ಅಲ್ಲಿ ಅದೇ ದೇವಸ್ಥಾನ ಖರ್ಚು ಮಾಡ್ತಾರೆ ಜಾಲಿ ಜಾಲಿಯಾಗಿ. ಹಾಂ ಫ್ರೆಂಡ್ಸ್, ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲರೂ ಸ್ವಿಮ್ ಮಾಡ್ತಿದ್ದಾರೆ ಅಂತ. ಇದೇನೆ ಕಡವಗಿರಿ ಹತ್ರ ಯಾವ ಮಂಗ ಅಲ್ಲಿ ಗಾಡಿ ಮೇಲೆ ಕುತ್ಕೊಂಡ್ಬಿಟ್ಟಿದೆ. ಹಾಂ ಇಲ್ಲಿ ಯಾವುದೋ ಒಂದು ಇತ್ತು ಅಂತ ಜಾಲಿಯಾಗಿದೆ. ಇಲ್ಲಿ ಗಂಗಾ ಮಾತೆ ಉದ್ಭವ ಆಗಿ ಗಂಗೆ ಆಗಿ ಬಂದು ಹರಿತಿದ್ದಾರೆ ಅಂತ. ಇಲ್ಲಿ ಒಂದು ಪ್ರಸಿದ್ಧಿ ಇದೆ ನೋಡಿ, ನೋಡ್ಬೋದು. ಈ ಒಂದು ನೀರು ಯಾವಾಗ್ಲೂ ಬತ್ತದೇ ಇಲ್ವಂತೆ. ಅಷ್ಟೇ ಅಲ್ಲ, ಈ ಪುಣ್ಯಭೂಮಿಲಿ ಕಣಿವೆ ಭೂತೇಶ್ವರ ಸ್ವಾಮಿ ಕೂಡ ಇಲ್ಲಿ ಇದ್ದಾರೆ. ಆಮೇಲೆ ಮೈಗಡೆ ಉದ್ರಣ್ಣ ಸ್ವಾಮಿ ಕೂಡ ನೋಡ್ಬೋದು ನೋಡಿ. ಸ್ನೇಹಿತರೆ, ಇಲ್ಲಿ ಎಂಥ ಬಿಸಿಲು ಎಂಥ ಬಿಸಿಲು ಬೇಸಿಗೆ ಬಂದರೂ ಕೂಡ ಇಲ್ಲಿ ನೀರು ಬತ್ತದೇ ಇಲ್ವಂತೆ. ಹಿಂಗೆ ಇರುತ್ತಂತೆ ಈ ನೀರು, ಇಲ್ಲಿಂದ ಉದ್ಭವ ಆಗಿದೆ ಅಂತ ಹೇಳಿ ಯಾರಿಗೂ ಗೊತ್ತಾಗಿಲ್ಲ. ಅಷ್ಟೇ ಅಲ್ಲ, ಹಾಂ ಅಷ್ಟೇ ಅಲ್ಲ, ಮದುವೆಗಳು ಇಲ್ಲಿ ಮಾಡ್ತಾರೆ. ಪೂಜಾ ಹಾಗೂ ಹರಕೆ ಕಾಣಿಕೆಗಳು ಕೂಡ ಇಲ್ಲಿ ಮಾಡ್ತಾರಂತೆ. ಇದು ಛತ್ರನಾ? ಈ ಛತ್ರ ಇದು? ಓಕೆ ಓಕೆ. ಏನೋ ನಡೀತಾ ಇದೆ, ಏನೋ ಮೀಟಿಂಗ್ ನಡೀತಾ ಇದೆ ಅನಿಸುತ್ತೆ. ಜಾತ್ರೆ ಇದು ಟ್ರ್ಯಾಕ್ಟರ್ ರೋಮನ್ ದೇವ್ ಕರ್ಕೊಂಬರ್ತಾರೆ ಏನಾದರೂ ಊಟ ಗೀಟ ಮಾಡಿಕೊಂಡು ಬೆಟ್ಟಕ್ಕೆ ಹೋಗುವ ರಸ್ತೆ. ಶ್ರೀಲಕ್ಷ್ಮಿ ರಂಗನಾಥ ಸ್ವಾಮಿ ಕ್ಷೇತ್ರ ಸಿಮೆಂಟ್ ಫ್ಯಾಕ್ಟ್ರಿ ಅಲ್ಲಿ ಹಳೇದು. ಅಲ್ಲಿ ಅಲ್ಲಿಂದಲೇ ಬಂದಿ ನಾವು ಇವಾಗ. ಹಾಂ ಓಕೆ. ಈಗ ಈ ಒಂದು ಕಡವೇಗಿರಿ ವಜ್ರ ಬಂದುಬಿಟ್ಟು ಸ್ನೇಹಿತರೆ ಹೊಸದುರ್ಗ ತಾಲೂಕು ಅಂದಿರೋದು. ಹೊಸದುರ್ಗದಿಂದ ಸುಮಾರು ಒಂದು 30-35 ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ ವರ್ಷವಿಡೀ ಓಪನ್ ಇರುತ್ತೆ. ನೀವು ಎಸ್ಪೆಷಲಿ ನೀವು ಇದರ ವಿಶೇಷತೆ ಆಲ್ರೆಡಿ ಕೆಳಗಡೆ ಹೇಳಿರೋ ಪ್ರಕಾರ ಇಲ್ಲಿ ಹಲವಾರು ಹರಕೆ ಮತ್ತು ಪೂಜೆಗಳನ್ನ ನಡೆಸ್ತಾರೆ. ಸೊ ದೇವಾನ ದೇವತೆಗಳು ಬಂದುಬಿಟ್ಟು ಇಲ್ಲಿ ಗಂಗೆಯಲ್ಲಿ ಅವರ ಗಂಗೆಯ ತೀರ್ಥವನ್ನು ಹಾಕ್ಸ್ಕೊಂಡು ಹೋಗ್ತಾರೆ ಕೆಳಗಡೆ ನೋಡಿರ್ಬೋದು. ಅಷ್ಟೇ ಅಲ್ಲ, ಇದಕ್ಕೆ ಗಿಣಿ ವಜ್ರ ಅಂತ ಕೂಡ ಕರೀತಾರೆ. ಸೊ ಈ ಒಂದು ಲೊಕೇಶನಲ್ಲಿ ನಿಮಗೆ ಗಿಣಿ ವಜ್ರ ಅಥವಾ ಕಡವಿಗೆರೆ ವಜ್ರ ಅಂತ, ರಂಗನಾಥ ಸ್ವಾಮಿ ವಜ್ರ ಅಂತ ಹೇಳಿದ್ರೆ ನಿಮ್ಗೆ ಯಾರು ಬೇಕಾದ್ರೂ ಈ ರೂಟಲ್ಲಿ ತೋರಿಸ್ಕೊಡ್ತಾರೆ. ಸೊ ಮನೆ ಹೋಗೋಣ, ಮುಂದೆ ನೋಡೋಣ.
ಕಡೆ ಸುತ್ತ ಶಾ ಇದೆ ನೋಡಿ, ಸುತ್ತ ಎಷ್ಟು ಜಾಗ ಇದೆ, ಸಖತ್ ಜಾಗ ಇದೆ ಮೇಲ್ಗಡೆ, ಮೇಲ್ಗಡೆ ಸಖತ್ ಜಾಗ ಇದೆಯಲ್ಲ ಅವನೇ. ಇದು ಅಲ್ಲಿಂದ ಕಾಣಿಸುತ್ತೆ ಲಕ್ಷ್ಮೀ ರಂಗನಾಥ ಸ್ವಾಮಿ. ಮೇಲಿಂದ ನೋಡಿದ್ರೆ ಹೆಂಗೆ ಕಾಣುತ್ತೆ ಎಲ್ಲ ರೋಡೆಲ್ಲ ಚಿಕ್ಕ ಚಿಕ್ಕದಾಗಿ. ನಾವು ಅದೇ ರೋಡಲ್ಲಿ ಬಂದಿದ್ದಲ್ಲ, ಅದೇ ಕಲ್ಯಾಣ ಇಲ್ಲಿಂದ ಕಾಣಿಸುತ್ತೆ ನೋಡಿ. ಹಾಂ ಅಲ್ಲ ಸ್ವಲ್ಪ ಕಾಣುತ್ತೆ ಅದು ನೀರಿಂದು. ಹಾಂ ಆ ಕಡೆ ತುಂಬ ಇದಾಗಿರುತ್ತೆ, ಫುಲ್ಲು ಕವರ್ ಆಗಿರುತ್ತೆ, ಜಂಗಲ್ ಜಂಗಲ್. ಹೌದು ಆ ಸೈಡಿಂದೆಲ್ಲ ಬಂದಿದ್ದೆ. ಹಾಂ ಅದಕ್ಕೆ ಆ ರೋಡ್ ಕವರ್ ಆಗಿದೆ ಅಫ್ಕೋರ್ಸ್. ಅಲ್ಲಿಗೆ ಬಂದು ಜಾಯ್ನ್ ಆಗಿದ್ದೆ ಆ ಟರ್ನಿಂಗಲ್ಲಿ, ಆ ಗಾಡಿ ಹೋಗ್ತಿತ್ತಲ್ಲ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಆ್ಯಕ್ಚುಲಿ ಮೇಲ್ಗಡೆ ದೇವಸ್ಥಾನ ತುಂಬ ಸಖತ್ತಾಗಿತ್ತು, ವ್ಯೂಸ್ ತುಂಬ ಸೂಪರ್ ಆಗಿತ್ತು. ದೇವಸ್ಥಾನ ಡೋರ್ ಆ್ಯಕ್ಚುಲಿ ಕ್ಲೋಸ್ ಆಗಿತ್ತು, ನಾವು ಔಟ್ ಟೈಮಿಗೆ ಬಂದಿದ್ವಿ. ಬಟ್ ತುಂಬಾ ಒಳ್ಳೆ ಜಾಗ ಅಂತ ಹೇಳ್ಬೋದು, ತುಂಬಾ ವಿಶಿಷ್ಟವಾದಂಥ ಒಂದು ಸೂಪರ್ ಜಾಗ. ನಿಜವಾಗ್ಲೂ ನೀವು ಕೂಡ ಇಲ್ಲಿ ಭೇಟಿ ಕೊಡಿ. ಅಷ್ಟೇ ಅಲ್ಲ, ಈ ಒಂದು ಎಪಿಸೋಡ್ ಆದಮೇಲೆ ನನಗೆ ನೆಕ್ಸ್ಟ್ ಎಪಿಸೋಡಲ್ಲಿ ದಶರಥ ರಾಮೇಶ್ವರ ಹೋಗ್ತಾ ಇದ್ದೀನಿ. ಸೊ ವೈಟ್ ಆ್ಯಂಡ್ ವಾಚ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.